ಪ್ರಿಯ ವೀಕ್ಷಕರೇ, UUCMS ನಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಹೇಗೆ ಮಾಡಬಹುದು ಅನ್ನೋದು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳಬಹುದು. ಮೊಟ್ಟ ಮೊದಲ ಬಾರಿಗೆ ಗೂಗಲ್ ಕ್ರೋಮ್ ಓಪನ್ ಮಾಡಬೇಕು. ಗೂಗಲ್ ಹೋಮ್ ಪೇಜ್ನಲ್ಲಿ ಹೋಗಿ ಸರ್ಚ್ ಇಂಜಿನ್ನಲ್ಲಿ UUCMS ಲಾಗಿನ್ ಇದನ್ನು ಕ್ಲಿಕ್ ಮಾಡಿ ಸರ್ಚ್ ಮಾಡಬೇಕು. ಗೂಗಲ್ ಕ್ರೋಮ್ನಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಹೋಗಿಬಿಟ್ಟು ಡೆಸ್ಕ್ಟಾಪ್ ಸೈಟ್ ಅಂತ ಆ್ಯಕ್ಟಿವ್ ಮಾಡ್ಕೋಬೇಕು. ಆವಾಗ ಮಾತ್ರ UUCMS ಲಾಗಿನ್ ಆಗುತ್ತದೆ. ಇದರಲ್ಲಿ ಮೊದಲನೆಯದಾಗಿ UUCMS ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಕ್ಲಿಕ್ ಮಾಡಬೇಕು. ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಇಲ್ಲಿ ನಮೂದಿಸಬೇಕು. ಉದಾಹರಣೆಗಾಗಿ U15LS21C000500 ಪಾಸ್ವರ್ಡ್ ಕ್ಯಾಪಿಟಲ್ WELCOME@123. ಇಲ್ಲಿ ಕ್ಯಾಪ್ಚರ್ ಎಂಟ್ರಿ ಮಾಡಬೇಕು. 36596 ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಇಷ್ಟಾದ ನಂತರ ಇಲ್ಲಿ ಡಾಕ್ಟರ್ MC ಸುಧಾಕರ್ ಅವರ ಪಕ್ಕದಲ್ಲಿ ಆಪ್ಷನ್ ಇದೆ. ಇದನ್ನು ಕ್ಲಿಕ್ ಮಾಡಿದಾಗ ಅಕ್ಯಾಡೆಮಿಕ್ಸನ್ನು ಕ್ಲಿಕ್ ಮಾಡಬೇಕು. ಇದರಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ನಾಲ್ಕನೇ ಸೀರಿಯಲ್ ನಂಬರ್ 4ರಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್, ನಿಮ್ಮ 4ನೇ ಸೆಮಿಸ್ಟ್ರಿನ ಕೋರ್ಸ್ ರಿಜಿಸ್ಟ್ರೇಷನ್ ಇಲ್ಲಿ ಮಾಡಬಹುದು. ಕೋರ್ಸ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದಾಗ ಆಪ್ಷನ್ ತೋರಿಸ್ತವೆ. BCOMದವರು 4ನೇ ಸೆಮಿಸ್ಟ್ರಿನಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಕನ್ನಡ, ಇಂಗ್ಲೀಷ್, ಸ್ಪೋರ್ಟ್ಸ್ ಹಾಗೂ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇವುಗಳನ್ನು ಸೆಲೆಕ್ಟ್ ಮಾಡಿಕೋಬೇಕು. ಅದಾದ ನಂತರ ಸಬ್ಮಿಟ್ ಆಪ್ಷನ್ ಈ ಕೆಳಗಡೆ ಇರುತ್ತದೆ, ಅದನ್ನು ಕ್ಲಿಕ್ ಮಾಡಬೇಕು. ಇದಾದ ನಂತರ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಆರ್ ಯು ಶ್ಯೂರ್ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳಿದಾಗ ಎಸ್ ಅಂತ ಕ್ಲಿಕ್ ಮಾಡಬೇಕು. ಈಗ ಕೋರ್ಸ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಆಗಿರುತ್ತದೆ, ಓಕೆ ಮಾಡಬೇಕು. ಇಷ್ಟು ಮಾಡಿದಾಗ ನಿಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ ಕಾರ್ಯವು ಮುಕ್ತಾಯಗೊಳ್ಳುತ್ತದೆ. ಎಲ್ಲ ವಿದ್ಯಾರ್ಥಿಗಳು ಇದನ್ನು ಕಡ್ಡಾಯವಾಗಿ ಮಾಡಲೇಬೇಕಾಗಿರುತ್ತದೆ. ಇದೇ ರೀತಿ 2ನೇ ಸೆಮಿಸ್ಟ್ರನ ವಿದ್ಯಾರ್ಥಿಗಳು ಕೂಡ ಮಾಡಬೇಕಾಗಿರ್ತದೆ. ಬನ್ನಿ, ಅದನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ತಿಳಿದುಕೊಳ್ಳೋಣ. ಇದನ್ನು ಲಾಗ್ಔಟ್ ಮಾಡಿಬಿಟ್ಟು UU15KW22A0001 ಅದೇ ರೀತಿ ಪಾಸ್ವರ್ಡ್ WELCOME@123. ನೈನ್ ಏಟ್ ತ್ರೀ ಫೋರ್
ಅದರಲ್ಲಿ ಇಲ್ಲಿ ಆಪ್ಷನ್ನಲ್ಲಿ ಹೋಗ್ಬಿಟ್ಟು ಅಕಾಡೆಮಿಕ್ಸನ್ನು ಕ್ಲಿಕ್ ಮಾಡಬೇಕು. ಕೋರ್ಸ್ ರಿಜಿಸ್ಟ್ರೇಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕೆಳಗಡೆ ಕೋರ್ಸ್ ರಿಜಿಸ್ಟ್ರೇಷನನ್ನು ಕ್ಲಿಕ್ ಮಾಡಿದಾಗ ಎರಡನೇ ಸೆಮಿಸ್ಟರ್ನ ಕೋರ್ಸ್ ರಿಜಿಸ್ಟ್ರೇಷನ್ಗಾಗಿ ಕಡ್ಡಾಯವಾಗಿ ಡಿಜಿಟಲ್ ಫ್ಲೂಯೆನ್ಸಿ ಕನ್ನಡ ಆಪ್ಷನಲ್ ಬೇಸಿಕ್ ಕನ್ನಡ ಬೇಕಾದವರಿಗೆ ಬೇಸಿಕ್ ಕನ್ನಡ ಸೆಲೆಕ್ಟ್ ಮಾಡ್ಕೋಬೇಕು. ಅದು ಬೇಡವಾದಲ್ಲಿ ಬೇಸಿಕ್ ಹಿಂದಿ ಬೇಕಾದರೆ ಹಿಂದಿ ಕ್ಲಿಕ್ ಮಾಡಬೇಕು. ಕಡ್ಡಾಯವಾಗಿ ಇಂಗ್ಲೀಷನ್ನು ಆಯ್ಕೆ ಮಾಡ್ಕೋಬೇಕು. ಕೆಲವೊಂದು ವಿದ್ಯಾರ್ಥಿಗಳು ಒಂದನೇ ಸೆಮಿಸ್ಟರ್ನಲ್ಲಿ ಸೋಷಿಯಾಲಜಿ ತೊಗೊಂಡಾಗ ಸೋಷಿಯಾಲಜಿ ಆಫ್ ಹೆಲ್ತ್ ಕ್ಲಿಯರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರ್ತದೆ. ಹ್ಯೂಮನ್ ರೈಟ್ಸ್ ತೊಗೊಂಡ ವಿದ್ಯಾರ್ಥಿಗಳು ಇಂಡಿಯನ್ ಪಾಲಿಟಿ ಆ್ಯಂಡ್ ಕನ್ಸರ್ನ್ ತೆಗೆದುಕೊಳ್ಳಬೇಕಾಗಿರ್ತದೆ. ಕಲ್ಚರಲ್ ಹಿಸ್ಟ್ರಿ ತೊಗೊಂಡ ವಿದ್ಯಾರ್ಥಿಗಳು ಕಲ್ಚರಲ್ ಹಿಸ್ಟ್ರಿ ಆಫ್ ಕರ್ನಾಟಕನ ಆಯ್ದುಕೊಳ್ಳಬೇಕಾಗಿರ್ತದೆ. ಕೆಲವೊಂದು ವಿದ್ಯಾರ್ಥಿಗಳು ಕೆಲವೊಂದು ವಿದ್ಯಾರ್ಥಿಗಳು ಓಪನ್ ಎಲೆಕ್ಟಿವ್ನಲ್ಲಿ ಪ್ರೀ ರಿಫಾರ್ಮ್ ಇಂಡಿಯನ್ ಎಕನಾಮಿ ತೆಗೆದುಕೊಂಡಿರುತ್ತಾರೆ. ಎರಡನೇ ಸೆಮಿಸ್ಟರ್ನಲ್ಲಿ ಕಂಟೆಂಪ್ರರಿ ಇಂಡಿಯನ್ ಎಕನಾಮಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿದಾಗ ನಂತರ ಎಸ್ ಅಂತ ಕ್ಲಿಕ್ ಮಾಡಬೇಕಾಗಿರ್ತದೆ. ಇಷ್ಟು ಮಾಡಿದಾಗ ನಿಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ ಕಾರ್ಯ ಪೂರ್ಣಗೊಳ್ಳುತ್ತದೆ. ಇದೇ ರೀತಿ ಬಿಕಾಂ ವಿದ್ಯಾರ್ಥಿಗಳು ಕೂಡ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಬೇಕು.